ಫಲಾನುಭವಿಗಳ ಜೊತೆಗೆ ಚರ್ಚೆ ಮಾಡದೆ ಜಾರಿಗೆ ತಂದಿದೆಯೋ ಅದನ್ನ ಹಿಂದಕ್ಕೆ ತಗೊಳ್ಳಬೇಕು ಅನ್ನುವುದು ಒಂದೇ ಪ್ರಶ್ನೆ ಅವರದ್ದು ಇದಕ್ಕಾಗಿ ಅನೇಕ ಸಂಧಾನದ ಮಾತುಕತೆಗಳಾಗಿದ್ದಾವೆ 10-15 ಸಲ ಮಾತುಕತೆ ನಡೆದಿದೆ ಎಲ್ಲಾ ಮಾತುಕತೆಯೂ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಸರಳವಾಗಿ ಇರುವುದು ಒಂದೇ ಮಾರ್ಗ ಜನರಿಂದಲೇ ನೀವು ಆಯ್ಕೆಯಾಗಿರುವುದು ನಿಜವಾಗಿದ್ರೆ ಜನರೇ ಪ್ರಶ್ನೆ ಕೇಳ್ತಿದ್ದಾರೆ ಇಂತದೊಂದು ಕಾಯ್ದೆಯನ್ನು ಹಿಂದೆ ತಗೊಳ್ಳಿ ಅಂತಿದ್ದಾರೆ ಈ ದೇಶದ ರೈತರು ನಿಮಗೆ ಅನ್ನ ಕೊಡ್ತಿರೋರು ನೀವು ನಿಮಗೆ ರೊಟ್ಟಿ ಮಾಡ್ಕೊಡ್ತಿರುವ ಜನ ಪ್ರಶ್ನೆ ಕೇಳ್ತಿದ್ದಾರೆ ಅವರ ಪ್ರಶ್ನೆಗೆ ಉತ್ತರಿಸಬೇಕಾದ್ದು ನಿಮ್ಮ ಜವಾಬ್ದಾರಿ ಕರ್ತವ್ಯ ಸರ್ಕಾರ ಉತ್ತರಿಸ್ತಾ ಇಲ್ಲ ಸ್ಪಂದನೆ ಕೊಡ್ತಾ ಇಲ್ಲ ನಾಮಕ ವಾಸ್ತೆ ಮೀಟಿಂಗ್ ಗಳ ಸಭೆಗಳನ್ನು ಕರೆದು ಅದು ವಿಫಲ ಅಂತ ಹೇಳ್ತು ಇದೀಗ ಇವತ್ತು ದೆಹಲಿಯಲ್ಲಿ ಲಾಟರಿ ಚಾರ್ಜ್ ಅಶ್ರುವಾಯು ಸುರಿಸೋದ್ರ ಮೂಲಕ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ ಅದಕ್ಕೇನು ಹೇಳ್ತೀರಿ ಎಲ್ಲ ವ್ಯವಸ್ಥೆಗಳು ಯಾವಾಗಲೂ ಪ್ರಶ್ನೆ ಕೇಳುವವರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡುತ್ತೆ ಮಾಡತಾನೆ ಇರುತ್ತೆ ಹಾಗಂತ ಜನ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸುವುದಿಲ್ಲ ಆ ಹಿನ್ನೆಲೆಯಲ್ಲಿಯೇ ರೈತರ ಹೋರಾಟ ನಡೀತಾ ಇದೆ ಹತ್ತಿಕ್ಕುವ ಪ್ರಯತ್ನ ಎಷ್ಟೇ ಆದರೂ ಜನ ತಮ್ಮ ಛಲವನ್ನ ತಮ್ಮ ನಿಲುವನ್ನ ಬಿಡದೆ ತಮ್ಮ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೆ ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡೆ ತಮ್ಮ ಹೋರಾಟ ಮುಂದುವರಿಸಿದ್ದಾರೆ ಇದರಲ್ಲಿ ಈಗಾಗಲೇ 130 ಕ್ಕಿಂತ ಹೆಚ್ಚು ಜನ ಸಾವನ್ನ ಅಪ್ಪಿದ್ದಾರೆ ಇವತ್ತು ಇನ್ನೆಷ್ಟು ಜನಕ್ಕೆ ಗಾಯಗಳಾಗ್ತವೋ ಇನ್ನೆಷ್ಟು ತೊಂದರೆಗಳಾಗ್ತವೋ ಎಲ್ಲ ಕಡೆ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನುವ ಏನು ಪ್ರಯತ್ನ ಇದೆ ಆ ಹೆಸರಿನಲ್ಲಿ ನಡೀತಾ ಇದೆ ಅದರ ಮೂಲಕವೇ ಇವರನ್ನು ಕಟ್ಟಾಕುವ ಪ್ರಯತ್ನ ಮಾಡಲಾಗ್ತಿದೆ ಈ ಲಾ ಅಂಡ್ ಆರ್ಡರ್ ಮೂಲಕ ನಮ್ಮನ್ನು ಕಟ್ಟಾಕಕ್ಕೆ ಪ್ರಯತ್ನ ಮಾಡಿದಾಗಲೇ ಈ ಲಾನ ಮುರಿಯುವಂತಹ ಒಂದು ಮನೋಸ್ಥಿತಿ ಪ್ರಶ್ನೆ ಜನಕ್ಕೆ ಬರುತ್ತದೆ ಆ ಹಿನ್ನೆಲೆಯಲ್ಲಿ ಅಂಥದ್ದೇನೋ ಅವಘಡ ಆಗದೆ ಇರುವ ಹಾಗೆ ಎಚ್ಚರ ವಹಿಸಬೇಕಾದ ಯಾರು ಆಳುವ ಜಾಗದಲ್ಲಿರೋರು ಯಾರದ್ದೋ ಅವರಿಗೆ ಓಟು ಹಾಕಿ ಕುರ್ಚಿಯ ಮೇಲೆ ಕೂರಿಸಿದವರದ್ದೇ ಪ್ರಾಣ ತೆಗೆಯುವುದಕ್ಕೆ ಅವರು ನಿಂತಾಗ ಜನ ಪ್ರಶ್ನೆ ಕೇಳೇ ಕೇಳ್ತಾರೆ ಉತ್ತರ ಪಡ್ಕೊಂಡೇ ಪಡ್ಕೋತಾರೆ ಸರ್ಕಾರದ ಹಠಮಾರಿ ಧೋರಣೆಗೆ 130 ರೈತರ ಬಲಿಯಾಗಿದೆ ಇವತ್ತು ಕೂಡ ಎಷ್ಟು ಜನ ಬಲಿಯಾಗ್ತಾರೋ ಗೊತ್ತಿಲ್ಲ ಆದರೆ ಈ ಸರ್ಕಾರದ ದಪ್ಪ ಚರ್ಮಕ್ಕೆ ಯಾವಾಗ ಚಾಟಿ ಅಡ್ಡಿ ಬೀಳುತ್ತೆ ರೈತನ ನಿಜವಾದ ಬಾರಕೋಲಿನ ಚಾಟಿ ಅಡ್ಡಿ ಬೀಳುತ್ತೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಈಗ ನಿಮಗೆ ಕಾಣಿಸದೇ ಇರಬಹುದು ಇನ್ನೊಂದು ಎರಡು ದಿನದಲ್ಲಿ ನೋಡಿ ಎಷ್ಟು ಬದಲಾಗ್ತದೆ ಅಂತ ಪ್ರಶ್ನೆ ಕೇಳ್ತಿರೋರು ನಾನಲ್ಲ ನೀವಲ್ಲ ನಾವು ನಗರ ಪ್ರಜ್ಞೆಯ ಜನ ರೈತ ಬೆಳೆದಿದ್ದನ್ನು ತಿಂದ್ಕೊಂಡು ಬದುಕ್ತಾ ಇರೋರು ರೈತನ ಧ್ವನಿ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ರೈತ ತನಗೆ ಬೇಕಾದ್ದನ್ನು ಪಡ್ಕೊಂಡೇ ಪಡ್ಕೋತಾನೆ ಇದು ಇವತ್ತಿನ ಕತೆ ನಾನು ಹೇಳ್ತಿಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ತಲೆಗಂದಾಯ ಆದಾಗಲೂ ರೈತರೇ ಹೋರಾಟ ಮಾಡಿತ್ತು ನರಗುಂದ ರೈತ ಹೋರಾಟ ನಿಮಗೆ ಗೊತ್ತಿದೆ ಈ ತರಹ ಹಲವು ರೈತ ಹೋರಾಟಗಳಾಗಿದೆ ಎಲ್ಲ ರೈತ ಹೋರಾಟದಲ್ಲೂ ರೈತರು ಗೆದ್ದಿದ್ದಾರೆ ಈಗಲೂ ಗೆಲ್ತಾರೆ ಅನುಮಾನವೇ ಇಲ್ಲ ನನಗೆ ಯಡಿಯೂರಪ್ಪನವರು ಜಾರಿಕೊಳ್ತಾರೆ ಇವ್ರು ಯಾರು ರೈತರು ಅಲ್ಲ ನಕಲಿ ಹೋರಾಟಗಾರರು ಹಸಿರು ಶಾಲೆ ಹಾಕೊಂಬಂದಿದ್ದೀವಿ ಅಂತ ಹೇಳ್ತಿದ್ರೆ ನೀವು ಬೇರೆ ಶಾಲೆ ಹಾಕಿಲ್ಲ ನಿಮ್ಮನ್ನು ರೈತರಂತ ಹೆಂಗೆ ಪರಿಗಣಿಸ್ತಾರೆ ನಾನು ರೈತ ಅಲ್ವೇ ಅಲ್ಲ ನಾನು ರೈತ ಬೆಳೆದಿದ್ದನ್ನು ತಿನ್ನುತ್ತಾ ಇರುವವನು ಪ್ರತಿ ದಿವಸ ತಿಂತಾ ಇರೋನು ಅವರು ಬೆಳೆದ ಅನ್ನ ತಿಂದೇ ನಾನು ಜೀವ ಉಳಿಸ್ಕೊಂಡಿರು ಹಸಿರು ಸಾಲೋ ಶಾಲೋ ಕೇಸರಿ ಶಾಲೋ ಅವನು ಅನ್ನ ಬೆಳೀತಾ ಇದ್ದಾನೆ ಅಂತಾದರೆ ಅವನು ಕೇಳ್ತಿರುವ ಪ್ರಶ್ನೆಗೆ ಉತ್ತರಿಸಬೇಕಾದ್ದು ನಿಮ್ಮ ಜವಾಬ್ದಾರಿ ಎಲ್ಲರನ್ನ ಗುರುತುಗಳನ್ನು ಬಣ್ಣಗಳ ಮೂಲಕ ನೀವು ನೋಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮುಖವಾಡನೂ ಬಿಚ್ಚಕ್ಕೆ ನಮಗೆ ಗೊತ್ತಿದೆ ನಿಮ್ಮ ಬೆನ್ನ ಹಿಂದೆ ಯಾರಿದ್ದಾರೆ ಅಂತ ಹೇಳೋಕ್ಕೂ ನಮಗೆ ಗೊತ್ತಿದೆ ಹಾಗಾಗಿ ರೈತರ ಪ್ರಶ್ನೆಗೆ ನೇರವಾಗಿ ಅವ್ರ ಜೊತೆಗೆ ಕೂತು ಮಾತಾಡಿ ಯಾವ ಕಾಯಿದೆ ಚರ್ಚೆ ಇಲ್ಲದೆ ಆರೋಗ್ಯಕರ ಚರ್ಚೆ ಇಲ್ಲದೆ ಜಾರಿಗೆ ಬಂದಿದೆಯೋ ಅದನ್ನು ಹಿಂದಕ್ಕೆ ತಕ್ಕೊಳ್ಳಿ ಚರ್ಚೆ ಮಾಡಿ ಫಲಾನುಭವಿಗಳು ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ ಜನರಿಂದ ಆರಿಸಿ ಬಂದಿದ್ರೆ ನೀವೇನೋ ದುಡ್ಡು ಕೊಟ್ಟು ಯಾರಿಂದಲೋ ಊಟ ಓಟ್ ಪಡ್ಕೊಂಡಿದ್ರೆ ಅದು ಪ್ರಶ್ನೆ ಬೇರೆ ಅಥವಾ ಸರ್ವಾಧಿಕಾರಿಯಾಗಿದ್ದರೆ ಪ್ರಶ್ನೆ ಬೇರೆ ಆದರೆ ಇದು ಜನತಾಂತ್ರಿಕ ಸರ್ಕಾರ ಎಲ್ಲಿಯವರೆಗೆ ಸಂವಿಧಾನವನ್ನು ಆಧರಿಸಿ ಅದರ ಮೇಲೆ ಪ್ರತಿಜ್ಞೆ ಮಾಡಿ ನೀವು ಸರ್ಕಾರ ನಡೆಸ್ತಾ ಇದ್ದೀರೋ ಅಲ್ಲಿವರೆಗೂ ಜನರ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ದು ನಿಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಅದನ್ನು ಮರೀದೆ ಯಾರಿಗೂ ಹೆಸರಿಡಬೇಡಿ ಇವ್ರ ಹಸಿರು ಶಾಲು ಇವ್ರ ಕೆಂಪು ಶಾಲು ಇವರ ಕೇಸರಿ ಶಾಲು ಅಂತ ಹೆಸರಿಡೋದಲ್ಲ ಅಥವಾ ಅವರನ್ನು ಖಲಿಸ್ತಾನಿಗಳು ದೇಶದ್ರೋಹಿಗಳು ಅನ್ನೋದಲ್ಲ ಪ್ರಶ್ನೆ ಕೇಳೋರಿಗೆ ಉತ್ತರ ಹೇಳಬೇಕಾದ ನಿಮ್ಮ ಜವಾಬ್ದಾರಿ ಕೊನೆ ಪ್ರಶ್ನೆ ಯಡಿಯೂರಪ್ಪನವ್ರ ಬಗ್ಗೆ ಶಿವಮೊಗ್ಗ ಅಂತ ಹೇಳಿದ್ರೆ ಅದು ರೈತ ಬಂಡಾಯ ಆರಂಭವಾದಂಥ ಮಣ್ಣಿನಿಂದ ಬಂದವರು ಜೊತೆಗೆ ಹಸಿರು ಶಾಲೆ ಕಂಡು ನಾನು ರೈತ ನಾಯಕ ರೈತ ಚಳವಳಿಯಿಂದ ಬಂದಿದ್ದೇನೆ ಅಂತ ಹೇಳ್ಕೊಳ್ಳೋರು ಅವರಿಗೆ ಈ ವೇದಿಕೆ ಮೂಲಕ TV5 ಮೂಲಕ ಏನು ಯಾವ ಸಂದೇಶವನ್ನು ಕೊಡ್ತೀರಿ ಮುಖ್ಯಮಂತ್ರಿಗಳವರು ನಾನು ಅವರನ್ನು ಹೆಸರಿಡಿದ ಕರೀಬಾರದು ಈ ರಾಜ್ಯದ ಮುಖ್ಯಮಂತ್ರಿ ಜನರಿಂದ ಆಯ್ಕೆಯಾದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದವನ ಆದ್ಯ ಕರ್ತವ್ಯ ಈ ರಾಜ್ಯದ ಪ್ರತಿ ವ್ಯಕ್ತಿಯ
ಭಿನ್ನಾಭಿಪ್ರಾಯ ಅಥವಾ ಪ್ರಶ್ನೆ ಇದ್ದರೆ ಬೇಡಿಕೆ ಇದ್ದರೆ ಅದನ್ನು ಪರಿಹರಿಸುವ ಮಾರ್ಗವನ್ನು ಹುಡುಕುವುದು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಇವತ್ತು ಇವರು ಇರ್ತಾರೆ, ನಾಳೆ ಇನ್ನೊಬ್ರು ಇರ್ತಾರೆ, ನಿನ್ನೆ ಇನ್ಯಾರೋ ಆಗಿರ್ತಾರೆ. ಯಾರೇ ಆಗಿದ್ರೂ ಸರಿ ಜನರ ಪ್ರಶ್ನೆಗೆ ಉತ್ತರ ಹೇಳಬೇಕಾದ ಅವ್ರ ಜವಾಬ್ದಾರಿ. ಆ ಹೆಸರಿನಲ್ಲೇ ಅವರು ಪ್ರಮಾಣ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವರು ಮುಖ್ಯಮಂತ್ರಿಗಳು, ಜನಕ್ಕೆ ಉತ್ತರ ಕೊಡಲಿ. ಇದಿಷ್ಟು ನಿರ್ದೇಶಕ ಬಿ ಸುರೇಶ್ ಅವರ ಮಾತು. ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆಡಳಿತ ಯಂತ್ರದಲ್ಲಿ ಅಧಿಕಾರದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕೇ ಹೊರತಾಗಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಾರ್ದು. ಕೇವಲ ಹಸಿರು ಶಾಲು ಅಥವಾ ಕೇಸರಿ ಶಾಲು ಅಂತೇಳಿ ಬಣ್ಣಗಳಿಂದ ಗುರುತಿಸುವಂಥ ಕೆಲಸ ಮಾಡಬಾರ್ದು, ಬದಲಾಗಿ ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ದಶರಥ್ ಸಾವು, TV5 ಬೆಂಗಳೂರು.